ದಿ ಎಲಿಫೆಂಟ್ ಸಿಸ್ಟಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಕಾಡಾನೆಗಳ ದಂಡಯಾತ್ರೆಗೆ ಮಾಡರ್ನ್ ಮದ್ದು ಮೊದಲೇ ಗೊತ್ತಾಗುತ್ತೆ. ಜಂಗಲ್ ದೈತ್ಯರ ಚಲನ ವಲನ, ಆನೆಗಳ ಟ್ರಾಫಿಕ್ ಬಗ್ಗೆ ಸಿಗುತ್ತೆ ರೆಡ್ ಸಿಗ್ನಲ್. ಇದುವೇ ಈ ಹೊತ್ತಿನ ವಿಶೇಷ, ದಿ ಎಲಿಫೆಂಟ್ ಸಿಸ್ಟಮ್. ಕಾಡಾನೆಗಳ ಮತ್ತು ಮಾನವರ ಸಂಘರ್ಷ ಇಂದು ನಿನ್ನೆಯದಲ್ಲ. ಕಾಡಾನೆಗಳ ದಾಳಿಗೆ ಒಂದೆಡೆ ಪ್ರಾಣಹಾನಿಯಾದರೆ ಇನ್ನೊಂದೆಡೆ ಬೆಳೆಹಾನಿಯಾಗಿ ರೈತರು ಕಂಗಾಲಾಗಿದ್ದಾರೆ. ಕಾಡಾನೆಗಳ ಹಿಂಡಿನ ಪತ್ತೆಗೆ ಡಿಜಿಟಲ್ ಪರಿಹಾರವೊಂದನ್ನು ಯುವ ಸಂಶೋಧಕರೊಬ್ಬರು ಕಂಡುಹಿಡಿದಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹತ್ತಾರು ವರ್ಷಗಳಿಂದ ಬೆಂಬಿಡದ ಸಮಸ್ಯೆಯಾಗಿ ಕಾಡ್ತಾ ಇರುವ ಆನೆ ಹಾವಳಿಯಿಂದಾಗಿ ಮನೆಯಿಂದ ಹೊರಹೋದವರು ಯಾವಾಗ ಸುರಕ್ಷಿತವಾಗಿ ಮನೆಗೆ ಮರಳುತ್ತಾರೋ ಅನ್ನೋ ಆತಂಕ ಕಾಡಂಚಿನ ಜನರಲ್ಲಿ ಕಾಡ್ತಾ ಇದೆ. ಯಾವಾಗ ಪುಂಡಾನೆಗಳು ಯಾರ ಮೇಲೆ ದಾಳಿ ಮಾಡುತ್ತವೋ ಅನ್ನೋದನ್ನ ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ಕಾಡಾನೆಗಳ ಕಾಟದಿಂದ ಗ್ರಾಮಸ್ಥರಿಗೆ ರಕ್ಷಣೆ ಒದಗಿಸುವ ಹಲವು ಪ್ರಯತ್ನಗಳು ನಡೆದರೂ ಕೂಡ ಯಾವುದೂ ಅಷ್ಟೊಂದು ಪರಿಣಾಮಕಾರಿಯಾಗಲಿಲ್ಲ. ಶಾಶ್ವತವಾಗಿ ಪರಿಹಾರ ಹುಡುಕೋಕೆ ಸರ್ಕಾರವಾಗ್ಲಿ ಅಥವಾ ಜಿಲ್ಲಾಡಳಿತವಾಗ್ಲಿ ಅಂತಹ ಸೀರಿಯಸ್ ಸ್ಟೆಪ್ಸ್ ಅನ್ನ ಈವರೆಗೂ ತೆಗೆದುಕೊಂಡಿಲ್ಲ. ಇನ್ನೂ ಸಹ ಆ ಬಗ್ಗೆ ಯೋಚನೆ ಮಾಡೋದ್ರಲ್ಲೇ ಸರ್ಕಾರವಿದೆ ಅನ್ನೋ ಆರೋಪ ಇದೆ. ಇತ್ತ ರೈತರದ್ದು ಮಾತ್ರ ಒಂದು ಕಡೆ ಮಳೆ ಬಗ್ಗೆ ಭಯ, ಮತ್ತೊಂದು ಕಡೆ ಕಾಡಾನೆಗಳ ಭಯದಲ್ಲಿ ಬದುಕುವಂತ ಪರಿಸ್ಥಿತಿ. ಮಳೆ ಕೈಕೊಟ್ರೆ ಬರಗಾಲದ ಭಯ, ಮಳೆ ಚಂದ ಬಂದು ಬೆಳೆ ಮೇಲೆದ್ದು ನಿಂತಾಗ ಕಾಡಾನೆ ಗ್ಯಾಂಗ್ ಬಂದು ಎಲ್ಲಿ ಎಲ್ಲವನ್ನೂ ಧೂಳೀಪಟ ಮಾಡ್ತಾವೋ ಅನ್ನೋ ಭಯ. ಬರೀ ಇಷ್ಟೇ ಅಲ್ಲ, ಆಹಾರ ಹುಡುಕಿಕೊಂಡು ಕಾಡಿನಿಂದ ನಾಡಿಗೆ ಬರುವ ಆನೆ ಅಮಾಯಕರನ್ನ ಬಲಿ ತೆಗೆದುಕೊಳ್ಳುವ ಘಟನೆಗಳಿಗೂ ಕಡಿವಾಣ ಬಿದ್ದಿಲ್ಲ. 2010 ಈವರೆಗೂ 25 ಹೆಚ್ಚು ಮಂದಿ ಅಮಾಯಕರು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿರೋದೇ ಇದಕ್ಕೆ ಸಾಕ್ಷಿ. ಹೀಗೆ ದುರಂತ ಸಾವುಗಳ ಸರಣಿ ಒಂದು ಕಡೆಯಾದ್ರೆ ಹತ್ತಾರು ವರ್ಷಗಳಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟ ಕೂಡ ಉಂಟಾಗಿದೆ. ಕಾಫಿ, ಏಲಕ್ಕಿ, ತೆಂಗು, ಬಾಳೆ, ಶುಂಠಿ, ಭತ್ತ, ಹೀಗೆ ಕೋಟಿ ಕೋಟಿ ಮೌಲ್ಯದ ಬೆಳೆ ಆನೆ ದಾಂಧಲೆಯಿಂದ ಹಾಳಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತಿನ ತೋಟದಲ್ಲಿ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಜನಗಳಾಗಿರ್ಬೋದು ಓಡಾಡಕ್ಕೆ ಬಹಳ ತೊಂದರೆ ಆಗ್ತಿದೆ. ತೋಟದಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಆನೆಗಳ ಸಂಚಾರ ಬೆಳಿಗ್ಗೆ 6-8 ಒಳಗೆ ಸೂರ್ಯ ಉದಯ ಆದ ಮೇಲೆ ಆನೆಗಳ ರೋಡಿಂದ ರೋಡಿಗೆ ದಾಟ ಆಗಬೇಕಾದ್ರೆ ಜನಗಳು ಇಲ್ಲಿ ಓಡಾಡೋಂಥ ಪರಿಸ್ಥಿತಿಲಿ ಇಲ್ಲ. ಸಂಜೆನೂ ಅಷ್ಟೇ, ಹೆಚ್ಚು ಕಮ್ಮಿ 4-6 ಒಳಗಡೆ ಆನೆಗಳು ಸ್ಥಳವನ್ನು ಬದಲಾವಣೆ ಮಾಡ್ಕೊಂಡು ಹೋಗೋ ಅಂಥ ಟೈಮ್ನಲ್ಲಿ ಇಲ್ಲಿ ಜನಗಳಿಗೆ ಭಾಳ ತೊಂದರೆ ಆಗಿದೆ. ನಾವು ಸರ್ಕಾರಕ್ಕೆ ಸುಮಾರು ಮನವಿಗಳನ್ನು ಕೊಟ್ಟರೂ ಸಹ ಇಲ್ಲಿ ಮನವಿಗಳು ಸ್ವೀಕೃತವಾಗಿದ್ದಾವೆ, ಕೆಲಸಗಳು ಮಾತ್ರ ಏನೂ ಆಗಿಲ್ಲ. ಅಲ್ಲಿಂದವ ಆನೆಗಳನ್ನು ಪೂರ ಸ್ಥಳಾಂತರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೊಂದು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಹಲವು ವರ್ಷಗಳ ಸಮಸ್ಯೆಗೆ ಪರಿಹಾರ ಅನ್ನೋದಕ್ಕಿಂತ ಕಾಡಾನೆಗಳು ಎಲ್ಲಿ ಬೀಡು ಬಿಟ್ಟಿವೆ, ಅವುಗಳು ಯಾವ ಮಾರ್ಗದಲ್ಲಿ ಸಂಚರಿಸುತ್ತಿವೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಯುವ ಸಂಶೋಧಕ ವಿನೋದ್ ಕೃಷ್ಣನ್ ಅನ್ನೋರು ಹೊಸದೊಂದು ಉಪಾಯವನ್ನ ಕಂಡುಹಿಡಿದಿದ್ದಾರೆ. ಅದೇನಂದ್ರೆ ಕಾಡಾನೆಗಳ ಇರುವಿಕೆ ಮತ್ತು ಸಂಚಾರವನ್ನ ಪತ್ತೆ ಹಚ್ಚೋಕೆ ಕೆಂಪು ದೀಪದ ಅಲರಾಮ್ ಸಾಧನವೊಂದನ್ನ ಕಂಡುಹಿಡಿದಿದ್ದಾರೆ.
ಇದರಲ್ಲಿ ಒಂದು ಸಿಮ್ ಕಾರ್ಡ್ ಇರುತ್ತೆ. ಅದಕ್ಕೆ ನಿಗದಿತ ನಂಬರ್ನಿಂದ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಆನ್ ಅಂಡ್ ಆಫ್ ಆಗುತ್ತೆ. ಯಾವ ಭಾಗದಲ್ಲಿ ಆನೆಗಳು ಇದೆ ಅನ್ನುವ ಮಾಹಿತಿಯನ್ನ ತಿಳಿದು ಅಲಾರಾಂ ಸಾಧನಕ್ಕೆ ಕಾಲ್ ಮಾಡಿದ್ರೆ ಸಾಕು, ಕೂಡಲೇ ಕೆಂಪು ದೀಪ ಹೊತ್ಕೊಳ್ಳುತ್ತೆ. ಇದರಿಂದ ಇಂತಿಂತಹ ಭಾಗದಲ್ಲಿ ಆನೆಗಳಿದ್ದು ನಾವು ಎಚ್ಚರಿಕೆಯಿಂದ ಹೋಗಬೇಕು ಅನ್ನೋ ಅರಿವು ರೈತರು, ಗ್ರಾಮಸ್ಥರು ಮತ್ತು ವಾಹನ ಸವಾರರಲ್ಲಿ ಮೂಡಲಿದೆ. ಇನ್ನು ನಂತರದ ಹಂತದಲ್ಲಿ ಯಾವ ಗ್ರಾಮದಲ್ಲಿ ಕಾಡಾನೆ ಸಂಚಾರವಿದೆ, ಜನರು ಏನು ಮಾಡಬೇಕು, ಸಾರ್ವಜನಿಕರು ಎಲ್ಲೆಲ್ಲಿ ಎಚ್ಚರದಿಂದ ಸಂಚರಿಸಬೇಕು ಅನ್ನೋ ಸಂದೇಶವನ್ನ ಸಕಲೇಶಪುರದ ಪ್ಲಾಂಟರ್ಸ್ ಕ್ಲಬ್ ಮುಂಭಾಗ ಅಳವಡಿಸಿರುವಂತಹ ಡಿಜಿಟಲ್ ಫಲಕದಲ್ಲಿ ಕನ್ನಡದ ಅಕ್ಷರಗಳಲ್ಲೇ ಡಿಸ್ಪ್ಲೇ ಮಾಡಲಾಗುತ್ತೆ. ಈ ನಮ್ಮ ವಿನೋದ್ ಅಂತ ಒಬ್ರು ಎನ್ ಜಿ ಒ ಇದ್ದಾರೆ, ಅವರು ಸರ್ಕಾರ ಮಾಡೋಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ, ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅವರು ಇಲ್ಲಿ ಆನೆ ಬಂದರೆ ಗೊತ್ತಾಗಂಗೆ ನಮಗೆ ಒಂದು ಸಿಗ್ನಲ್ ಲೈಟ್ ಹಾಕಿದ್ದಾರೆ. ಇಲ್ಲಿ ಒಂದು 2 ಕಿಲೋಮೀಟ್ರ್ ದೂರಕ್ಕೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಆನೆ ಬರ್ತಾ ಇದೆ ಅಂದರೆ. ವಿನೋದ್ ಅವರಿಗೆ ಫೋನ್ ಮಾಡ್ತಾರೆ, ಅವರು ಲೈಟ್ ಆನ್ ಮಾಡ್ತಾರೆ. ಆನೆ ಎಲ್ಲಿಂದ ಪಾಸ್ ಆದಮೇಲೆ ಅದು ಲೈಟ್ ಆಫ್ ಆಗುತ್ತೆ. ಎಷ್ಟೇ ಟೈಮಲ್ಲಿ ಕರೆದ್ರು ಬಂದು ರಾತ್ರಿ ಇರ್ಬೋದು, ಬಂದು ಅವರು ಇಲ್ಲಿ ಆನೆ ಎಲ್ಲಿದೆ, ಎಲ್ಲಿ ಹೋಗುತ್ತೆ, ಅದು ಎಷ್ಟು ಆನೆ ಇದೆ, ಅದನ್ನೆಲ್ಲ ಜನಗಳಿಗೆ ಹೇಳ್ತಾರೆ. ಆನೆಗಳು ಇತ್ತ ಕಡೆ ಇದ್ದು ಕಾರ್ಮಿಕರು, ರೈತರು, ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚಾರ ಮಾಡಿ ಕೆಲ ಹೊತ್ತು ನಿಂತು ಹೊರಡಿ ಅನ್ನೋ ಎಚ್ಚರಿಕೆಯ ಸಂದೇಶ ಪ್ರದರ್ಶನಗೊಳ್ಳುತ್ತೆ. ಈ ಸಾಧನವನ್ನ ರಾಜ್ಯದಲ್ಲೇ ಮೊದಲ ಬಾರಿಗೆ ಸಕಲೇಶಪುರ ತಾಲೂಕಿನ ಒಟ್ಟು 3 ಕಡೆ ಪ್ರಾಯೋಗಿಕವಾಗಿ ಅಳವಡಿಸಲಾಗಿದೆ. ಆನೆ ಹಾವಳಿಯಿಂದ ನೊಂದಿರುವಂತ ಈ ಭಾಗದ ಜನರು ಇದರಿಂದನಾದರೂ ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ. ಅಷ್ಟೇ ಅಲ್ಲ, ಇದರಿಂದ ನಮಗೆ ತುಂಬಾನೇ ಉಪಯೋಗವಾಗಿದೆ ಅಂತ ಇದ್ದಾರೆ. ಮೂಲತಃ ಬೆಂಗಳೂರಿನವರಾಗಿರುವಂತಹ ವಿನೋದ್ ಕೃಷ್ಣನ್ ಮೈಸೂರಿನ ನೇಚರ್ ಕನ್ಸರ್ವೇಶನ್ ಫೌಂಡೇಶನ್ ನಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ಕೆಲಸ ಮಾಡ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆಯಲ್ಲಿ ಉಳಿದುಕೊಂಡಿರುವಂತಹ ವಿನೋದ್ ಕಾಡಾನೆ ಕಾಟಕ್ಕೆ ಕಡಿವಾಣ ಹಾಕೋದು ಹೇಗೆ, ಆನೆ ತುಳಿತಕ್ಕೆ ಸಿಲುಕಿ ಪ್ರಾಣ ಕಳೆದುಕೊಳ್ಳುವ ಜೀವಹಾನಿಯನ್ನ ಹೇಗೆ ತಪ್ಪಿಸಬಹುದು ಅನ್ನೋ ಬಗ್ಗೆ ಅಧ್ಯಯನದಲ್ಲಿ ತೊಡಗಿ ಆನೆ ಇರುವಿಕೆಯನ್ನ ಪತ್ತೆ ಮಾಡುವ ನಿಟ್ಟಿನಲ್ಲಿ ಈ ಸಾಧನೆ ಮಾಡಿ ಯಶಸ್ವಿಯಾಗಿದ್ದಾರೆ. ಸ್ಥಳೀಯರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಹ ಯುವ ಸಂಶೋಧಕನ ಈ ಕಾರ್ಯಕ್ಕೆ ಸಹಿ ಅಂತಿದ್ದಾರೆ. ವಿನೋದ್ ಅಂತ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತೇನಂತೇಳಿ ಸಾಮಾನ್ಯ ಜನಗಳಿಗೆ ಇವತ್ತು ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಮೊದಲು ಆನೆ ಎಲ್ಲಿದೆ ಅಂತ ಹೇಳ್ಬಿಟ್ಟು ಯಾರಿಗೆ ಗೊತ್ತಾಗ್ತಿತ್ತಿಲ್ಲ. ಜನ ಸಾಮಾನ್ಯ ಹೋಗ್ತಿದ್ರು, ಅವ್ರು ಸಿಕ್ಕಾಕೊಳ್ತಿದ್ರು, ತೊಂದರೆ ಅನುಭವಿಸ್ತಿದ್ರು. ಖಂಡಿತ ಮೊನ್ನೆನೂ ಸಹ ಇದೇ ರೀತಿ ಆಯಿತು. ಇದನ್ನ ಎಚ್ಚೆತ್ಕೊಂಡು ಈಗ ಈ ಒಂದು ಲೈಟ್ಗಳನ್ನ ಹಾಕ್ತಕ್ಕಂಥ ಒಂದು ಕೆಲಸ ಮಾಡಿದಾರಲ್ಲ, ನಮಗೆ ಈಗ ಗೊತ್ತಾಗ್ತಿದೆ ಸರ್. ಹಾಗಾಗಿ ಈ ರೆಡ್ ಲೈಟ್ ಹೊಡೆದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಆನೆ ಇದೆ, ಜನಗಳು ಹೊರಗಡೆ ಬರೋದಿಲ್ಲ, ಸ್ವಲ್ಪ ಒಂದು ಬುದ್ಧಿಶಕ್ತಿ ಉಪಯೋಗಿಸಿ ಬೇರೆ ರಸ್ತೆಗಳಲ್ಲಿ ಹೋಗ್ತಾರೆ. ಇಲ್ಲ ಅಂತ ಇವತ್ತು ಜನಗಳ ಪ್ರಾಣಾಪಾಯವನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ಒಂದು ಹಂತದಲ್ಲಿ ಮಾಡಿದ್ದಾರೆ ಸರ್. ಹಾಗಾದ್ರೆ ಈ ಕೆಲಸ ಹೇಗೆ ಶುರುವಾಯ್ತು, ಜನರನ್ನ ಒಗ್ಗೂಡಿಸಿಕೊಂಡು ಇದನ್ನ ವಿನೋದ್ ಅವರು ಹೇಗೆ ಸಾಧಿಸಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಆ ಬಗ್ಗೆ ಕೂಡ ನೋಡೋಣ, ಬನ್ನಿ. ಮೊದಲು ವಿನೋದ್ ಸಕಲೇಶಪುರ, ಆಲೂರು ತಾಲೂಕುಗಳಲ್ಲಿ ಕಾಡಾನೆ ಹಾವಳಿಯಿಂದ ಮನುಷ್ಯರು ಬಲಿಯಾಗೋದನ್ನ ತಡೆಯುವುದು ಹೇಗೆ ಅನ್ನೋದನ್ನ ಯೋಚಿಸಿದ್ರು. ಇದಕ್ಕಾಗಿ ಫೀಲ್ಡ್ ವರ್ಕ್ ಆರಂಭಿಸಿದ ಅವರು 100 ಹಳ್ಳಿಗಳನ್ನ ಸುತ್ತಿ ಸ್ಥಳೀಯರೊಂದಿಗೆ ಚರ್ಚೆ ಮಾಡಿದ್ರು. ಸುಮಾರು 200 ರೈತರ ಒಂದು ಮಾಹಿತಿ ಜಾಲವನ್ನ ರೂಪಿಸಿ ಮಲೆನಾಡಿನ ಯಾವುದೇ ಪ್ರದೇಶದಲ್ಲಿ ಕಾಡಾನೆಗಳ ಸಂಚಾರ ಕಂಡು ಬಂದರೂ ಕೂಡಲೇ ತಮಗೆ ಮಾಹಿತಿ ನೀಡುವಂತೆ ವಿನಂತಿಸಿಕೊಂಡ್ರು. ಅನೇಕ ಹಳ್ಳಿಗಳ ಜನರೀಗ ವಿನೋದ್ ಹೇಳಿದಂತೆ ಮಾಡುತ್ತಿದ್ದಾರೆ. ಹೀಗೆ ಜನರಿಂದ ಆನೆ ಇರುವಿಕೆ ಬಗ್ಗೆ ಮಾಹಿತಿ ಪಡೆಯುವ ವಿನೋದ್ ಪ್ರಾಯೋಗಿಕವಾಗಿ ಸಕಲೇಶಪುರ ತಾಲೂಕು ಕುನಿಗನಹಳ್ಳಿ ಮತ್ತು ಕಿರುಹುಣಸೆ ಗ್ರಾಮಗಳಲ್ಲಿ ಅಳವಡಿಸಿರುವಂತಹ ಸಿಗ್ನಲ್ ಕಂಬಗಳಿಗೆ ಮೊಬೈಲ್ ಸಹಾಯದಿಂದ ಸಂದೇಶ ರವಾನೆ ಇಲ್ಲವೇ ಕಾಲ್ ಮಾಡ್ತಾ ಇದ್ದಂತೆನೆ ಕೆಂಪು ಮಿಣುಕು ದೀಪ ಹೊತ್ತಿಕೊಳ್ಳುತ್ತೆ. ಹೀಗೆ ಆ ಮಾರ್ಗದಲ್ಲಿ ಓಡಾಡುವವರಿಗೆ ಕಾಡಾನೆಗಳ ಇರುವಿಕೆ ಬಗ್ಗೆ ಎಚ್ಚರಿಕೆ ಸಂದೇಶ ದೊರೆತು ಪ್ರಾಣಾಪಾಯಕ್ಕೆ ಸಿಕ್ಕಾಕೊಳ್ಳೋದು ತಪ್ಪುತ್ತೆ.
ಲೈಟ್ನಿಂದ ಮಾಹಿತಿ ಪಡೆದವರು ತಮ್ಮ ಮೊಬೈಲ್ ಮೂಲಕ ನೆರೆಯ ಗ್ರಾಮಸ್ಥರಿಗೆ ಸಂಬಂಧಿಕರಿಗೆ ಆನೆ ಇರುವ ಬಗ್ಗೆ ಸುದ್ದಿ ರವಾನೆ ಮಾಡುತ್ತಿದ್ದಾರೆ. ಇದರಿಂದ ರೈತರು, ಕಾಫಿ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹಾಗೆ ಶಾಲಾ ಮಕ್ಕಳಿಗೆ ಅನುಕೂಲವಾಗಿದೆ. ಇಂತಿಷ್ಟು ಸಮಯ ದೀಪ ಬೆಳಗಿದ ನಂತರ ಸೇಮ್ ನಂಬರಿಂದ ಕರೆ ಮಾಡಿದ್ರೆ ಕೆಂಪು ದೀಪ ಆಫ್ ಆಗುತ್ತೆ. ವಿನೋದ್ ಕೃಷ್ಣನ್ ಅವರ ವಿನೂತನ ಪ್ರಯತ್ನಕ್ಕೆ ಜಿಲ್ಲಾ ಕಾಫಿ ಬೆಳೆಗಾರರ ಸಂಘ, ಹಲವು ಗ್ರಾಮಸ್ಥರು ಹಾಗೆ ಅರಣ್ಯ ಇಲಾಖೆ ಸಹಕಾರ ನೀಡಿದೆ. ಇಲ್ಲಿ ನಾವು ಡೈಲಿ ಎಲಿಫೆಂಟ್ ಮೂವ್ಮೆಂಟ್ ಟ್ರ್ಯಾಕ್ ಮಾಡಿ, ಜೊತೆಗೆ ಯಾವ್ಯಾವ ಕಡೆ ಆನೆ ಹೋಗಿದೆ ಆಯಾ ಹಳ್ಳಿಗಳಲ್ಲಿ ನಾನು ಹಳ್ಳಿಯವರ ಜೊತೆ ಮಾತಾಡಿ ನನ್ನ ಫೋನ್ ನಂಬರ್ ಅವ್ರಿಗೆ ಕೊಟ್ಟು ಆ ಒಂದು ಇನ್ಫಾರ್ಮೆಂಟ್ ನೆಟ್ವರ್ಕ್ ಥರ ಕ್ರಿಯೇಟ್ ಮಾಡಿಕೊಂಡೆ ಫಸ್ಟ್. ಮತ್ತು ಅದೇ ಇನ್ಫಾರ್ಮೇಷನ್ನ ಇವಾಗ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡಿದ್ವಿ, ಅಂದರೆ ಈ ಅಲರ್ಟ್ ಲೈಟ್ಸ್. ಸೊ ಎಲ್ಲದರಲ್ಲೂ ಒಂದು ಸಿಮ್ ಕಾರ್ಡ್ ಇರುತ್ತೆ. ಸೊ ಈ ಅಲರ್ಟ್ ಲೈಟ್ಗೆ 4 ಜನ ರಿಜಿಸ್ಟರ್ ಆಗ್ಬೋದು. ಆ ರಸ್ತೆಯಲ್ಲಿ ಆನೆಗಳು ಮೂವ್ಮೆಂಟ್ ಇದ್ದರೆ ಅದನ್ನು ನಾವು ಹೇಳ್ತೀವಿ. ಸೊ ಆ ಬೋರ್ಡಲ್ಲಿ ಇನ್ಫಾರ್ಮೇಷನ್ ಹಾಕ್ತೀವಿ. ಅದರಲ್ಲಿ ಕೂಡ ಒಂದು ಸಿಮ್ ಕಾರ್ಡ್ ಇರುತ್ತೆ. ಕಂಪ್ಯೂಟರ್ ಮೂಲಕ ಅಥವಾ ಮೊಬೈಲ್ ಫೋನಿನ ಮೂಲಕ ನಾವು ಟೈಪ್ ಮಾಡಿ ಕನ್ನಡದಲ್ಲಿ ಅಥವಾ ಯಾವುದೇ ಭಾಷೆಯಲ್ಲಿ ಹಾಕ್ಬಿಟ್ಟು ನನ್ನ ಫೋನ್ ನಂಬರ್ ಕೂಡ ಹಾಕಿರ್ತೀನಿ. ವಿನೋದ್ ಕೃಷ್ಣನ್ ಅವರ ಈ ಪ್ರಯೋಗ ರಾಜ್ಯದಲ್ಲಿ ಪ್ರಥಮವಾಗಿದೆ. ಮಡಿಕೇರಿ ಜಿಲ್ಲೆಯಲ್ಲಿ SMS ಅಲರ್ಟ್ ವ್ಯವಸ್ಥೆ ಇದ್ರೂ ಅಲರಾಮ್ ಸಿಸ್ಟಮ್ ಮತ್ತು ಡಿಸ್ಪ್ಲೇ ಬೋರ್ಡ್ ವ್ಯವಸ್ಥೆ ಇರೋದು ಹಾಸನದಲ್ಲಿ ಮಾತ್ರ. ಇದಕ್ಕೆ ಎಲ್ಲರಿಂದಲೂ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಹೀಗಾಗಿ ಆಲೂರು ಮತ್ತು ಸಕಲೇಶಪುರ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಕಾಡಾನೆ ಸಂಚಾರ ಮತ್ತು ಹಾವಳಿ ಹೆಚ್ಚಿದೆಯೋ ಅಲ್ಲೆಲ್ಲ ಇದೇ ಸಾಧನವನ್ನ ಅಳವಡಿಸೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಇದಕ್ಕಾಗಿ ಈಗಾಗಲೇ ಕಂಪನಿ ಜೊತೆ ಮಾತುಕತೆ ನಡೆಸಲಾಗಿದ್ದು ಖರ್ಚು ವೆಚ್ಚದ ಯೋಜನಾ ಪಟ್ಟಿಯೊಂದನ್ನು ತಯಾರಿಸಲಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಕೆಲವೇ ದಿನಗಳಲ್ಲಿ ಹಾಸನ ಜಿಲ್ಲೆಯೊಂದರಲ್ಲೇ ಕನಿಷ್ಠ 10-11 ಕಡೆ ಅಲರಾಮ್ ಮತ್ತು ಡಿಜಿಟಲ್ ಫಲಕವನ್ನು ಅಳವಡಿಸಲಾಗುತ್ತೆ. ಇದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಅವರದೇ ಆದ ಒಂದು ಸಹಾಯದಿಂದ ಅವರು 2 ಡಿಸ್ಪ್ಲೇ ಬೋರ್ಡು ಮತ್ತು 2 ಇದನ್ನು ಬ್ಲಿಂಕಿಂಗ್ ಲೈಟ್ಸ್ನ ಹಾಕಲಿಕ್ಕೆ ಒಪ್ಕೊಂಡಿದ್ದಾರೆ. ಅದನ್ನು ಆದಷ್ಟು ಸೀಗೆ ಈಗಾಗಲೇ ಅಳವಡಿಸ್ತಾ ಇದ್ದೀವಿ. ನಂತರ ಈ ಇದರ ಒಂದು ಇಂಪಾರ್ಟೆನ್ಸ್ನ ಮನಗಂಡು ಇಲಾಖೆಯಿಂದ ಒಂದು ಸಾಧಾರಣ ಯಸ್ಲೂರು ಮತ್ತು ಸಕಲೇಶ್ಪುರ ರೇಂಜ್ ಮತ್ತು ಆಲೂರಲ್ಲಿ ಒಂದು 6-10 ಡಿಸ್ಪ್ಲೇ ಬೋರ್ಡು ಮತ್ತು ಒಂದು 10 ಲೈಟ್ಸ್ ಅಥವಾ 10-15 ಲೈಟು ಅದಕ್ಕಾಗಲೇ ಒಂದು ಇದನ್ನು ಏನು ನಾವು ಬಜೆಟನ್ನು ಮಾಡಿಟ್ಕೊಂಡಿದ್ದೇವೆ. ಅವರಿಗೆ ಕಂಪ್ನಿಯವ್ರಿಗೂ ನಾವು ಆಗಲೇ ಒಂದು ಪ್ರಸ್ತಾವನೆ ಸಲ್ಲಿಸಿದ್ದೀವಿ, ಆದಷ್ಟು ಬೇಗ ನಮಗೆ ಡಿಸ್ಪ್ಲೇ ಬೋರ್ಡ್ಸ್ ಮತ್ತು ಲೈಟ್ಸ್ ಕೊಡಿ ಅಂತೇಳಿ. ಯುವ ಸಂಶೋಧಕನ ಹೊಸ ಸಾಧನದಿಂದಾಗಿ ಆನೆ ಹಾವಳಿಯಿಂದ ಬೇಸತ್ತಿದ್ದ ಜನರಲ್ಲಿ ಬದುಕಿನ ಬಗ್ಗೆ ಹೊಸ ನಂಬಿಕೆ ಮೂಡಿದಂತಾಗಿದೆ. ಇದೇ ಮಾದರಿಯನ್ನ ರಾಜ್ಯದಲ್ಲಿ ಆನೆ ಹಾವಳಿ ಇರುವ ಕಡೆ ಅಳವಡಿಸಿದ್ರೆ ಬೆಳೆ ನಷ್ಟಕ್ಕೆ ಕಡಿವಾಣವಲ್ಲದೆ ಹೋದ್ರೂ ಜೀವಹಾನಿಯನ್ನ ತಪ್ಪಿಸಬಹುದಾಗಿದೆ. ಯುವ ಸಂಶೋಧಕನ ನೂತನ ಪ್ರಯೋಗಕ್ಕೆ ಅಧಿಕಾರಿಗಳಲ್ಲದೆ ಗ್ರಾಮಸ್ಥರಾದಿಯಾಗಿಯೂ ಕೂಡ ಎಲ್ಲರೂ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿದ್ರಲ್ಲ, ಆನೆ ಕಾಟದಿಂದ ಬಚಾವಾಗೋಕೆ ಯುವ ಸಂಶೋಧಕರೊಬ್ಬರ ಹೊಸ ಐಡಿಯಾ ಹೇಗಿದೆ ಅನ್ನೋದನ್ನ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.